ಅಂತೂ ಇಂತೂ ಅಪ್ಪು ಅಭಿಮಾನಿಗಳ ಒತ್ತಡಕ್ಕೆ ಸಚಿವ ಆನಂದ್ ಸಿಂಗ್ ಮಣಿದಂತೆ ಕಾಣುತ್ತೆ. ಬರುವ ಜನವರಿ ತಿಂಗಳ ಅಂತ್ಯದಲ್ಲಿ ಹೊಸಪೇಟೆ ನಗರದ ಪ್ರಮುಖ ವೃತ್ತಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಡಲು ಒಪ್ಪಿರುವ ಸಚಿವ ಆನಂದ್ ಸಿಂಗ್ ಪುನೀತ್ ಹೆಸರಲ್ಲಿ ಪಾರ್ಕ್ ಮತ್ತು ಕ್ರೀಡಾಂಗಣ ಸ್ಥಾಪನೆ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಇಂದು ಪುನೀತ್ ಅಭಿಮಾನಿಗಳು ಸಚಿವ ಆನಂದ್ ಸಿಂಗ್ ನಿವಾಸದ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿ ನಗರದ ಪ್ರಮುಖ ವೃತ್ತಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರಿಡಲು ಒತ್ತಾಯಿಸಿದರು. ಮನವಿ ಪಡೆದು ಮಾತನಾಡಿದ ಸಚಿವ ಆನಂದ್ ಸಿಂಗ್, ನಿಮ್ಮಂತೆ ನಾನು ಕೂಡ ಅಪ್ಪು ಅಭಿಮಾನಿಯಾಗಿದ್ದೇನೆ. ನಿಮ್ಮ ಅನಿಸಿಕೆಯಂತೆ ನಗರದ ಪ್ರಮುಖ ವೃತ್ತಕ್ಕೆ ಆದಷ್ಟು ಬೇಗ ಪುನೀತ್ ರಾಜ್ಕುಮಾರ್ ಹೆಸರು ನಾಮಕರಣ ಮಾಡಲು ಸಿದ್ಧತೆ ನಡೆಸೋಣ. ಅದಲ್ಲದೆ ಅಪ್ಪು ಹೆಸರಲ್ಲಿ ಪಾರ್ಕ್ ಮತ್ತು ಕ್ರೀಡಾಂಗಣ ಕೂಡ ಸ್ಥಾಪನೆ ಮಾಡೋ ಆಸೆ ನನ್ನದಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಸುಬಾನಿ ಪಿಂಜಾರ್, ಹಂಪಿ ಮಿರರ್, ವಿಜಯನಗರ. ಆ ಸರ್ಕಲ್ ಆದ್ಮೇಲೆ ಶಾನ್ಬಾಗ್ ಸರ್ಕಲ್ ಅಂತ ಹೇಳಿ ಈಗ ನೀವೇ ಕರಿತೀರಿ ನೋಡು, ಎಲ್ಲಿದೆ ಅಂದ್ರೆ ಶಾನ್ಬಾಗ್ ಸರ್ಕಲ್ ಅಂತ ಹೇಳಿ. ಈಗ ಅದನ್ನ ಬದಲಾಯಿಸೋದು ನೀವು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಎಲ್ಲಿದ್ದೀರಿ ಅಂದ್ರೆ ನಾವು ಪುನೀತ್ ರಾಜ್ಕುಮಾರ್ ಸರ್ಕಲ್ ನಲ್ಲೇ ಇದೀವಿ ಅಂತ ಹೇಳಿದ್ರೆ ಅಭ್ಯಾಸ ಬರ್ತದೆ. ಶಾನ್ಬಾಗ್ ಸರ್ಕಲ್ ಅಂದ್ರೆ ಮತ್ತೆ ಹೆಸರು ಹಂಗೆ ಉಳಿದು ಬಿಡ್ತೈತೆ, ಅದು ಶಾನ್ಬಾಗ್ ಸರ್ಕಲ್ ಆಗಿ ಉಳಿದು ಬಿಡ್ತೈತೆ. ಖಂಡಿತವಾಗ್ಲೂ ಇದನ್ನ ಎರಡೂ ನೆರವರ್ಸೋಣ, ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋಣ. ಯಾಕಂದರೆ ಇವತ್ತು ಅವ್ರಿಗಿರ್ತಕ್ಕಂಥ ಸಂಬಂಧ ಅಂದರೆ ರಾಜ್ಕುಮಾರ್ ಅಣ್ಣವರು ಏನು ಸಂಬಂಧ ಇತ್ತು ನಮ್ಮ ಬಳ್ಳಾರಿ ಜಿಲ್ಲೆಗೆ, ಅಖಂಡ ಬಳ್ಳಾರಿ ಜಿಲ್ಲೆಗೆ ಏನಿತ್ತು, ಆ ಸಂಬಂಧ ಇಲ್ಲಿಂದಲೇ ಪ್ರಾರಂಭ ಆಗಿದ್ದು ಅಂತ ಹೇಳಿ ನಾವೆಲ್ಲೋ ನಾವು ಕೇಳಿದ್ದೀವಿ. ಹಾಗಾಗಿ ಈ ಸದ್ಯಕ್ಕೆ ತಮ್ಮ ಬೇಡಿಕೆಯನ್ನು ಅವ್ರು ಈಡೇರಿಸ್ತೀವಿ. ನಾವು ಬೇರೆ ರೀತಿಯಿಂದಲೇ ಯೋಚನೆ ಮಾಡ್ತಾ ಇದ್ದೀವಿ. ಒಂದು ಕಲಾಮಂದಿರ ಒಂದು ಪುನೀತ್ ರಾಜ್ಕುಮಾರ್ ಅವರ ಕಲಾ, ಯಾಕಂದರೆ ಕಲೆಯಿಂದ ಬಂದಂಥ ರಂಗಮ. ಹಾಗಾಗಿ ಬೇರೆ ಬೇರೆ ಯೋಚನೆಗಳು ಮಾಡ್ತಾ ಇದ್ದೀವಿ. ನೀವು ಏನು ಎರಡು ಬೇಡಿಕೆಗಳು ಇಟ್ಟಿದ್ದೀರಿ, ನಾವು ಜನವರಿಗೂ ನವಂಬರ್ ಅಂತ ರಾಜ್ಯಸಭಾ ಮುಗಿತು, ಹೊಸ ವರ್ಷದಲ್ಲಿ ಆ ನಾಮಕರಣ ಮಾಡೋದಕ್ಕೆ ನಾನು ಎಷ್ಟು ಸಾಧ್ಯ ಆಗುತ್ತೆ ಸಂಗತಿ. ಯಾಕಂದರೆ ಪುನೀತ್ ರಾಜ್ಕುಮಾರ್ ಇರ್ತಕ್ಕಂಥ ನಾನು ಒಬ್ಬ ಅಭಿಮಾನಿ. ಅವರು ದೊಡ್ಡ ನಟ ಅಂತಲ್ಲ, ಅವರಲ್ಲಿ ಇರ್ತಕ್ಕಂಥ ಒಂದು ಮನುಷ್ಯತ್ವದ ಗುಣ, ಒಂದು ಸ್ನೇಹದ ಗುಣ, ಅದು ಎಲ್ಲರಲ್ಲಿ ನನ್ನನ್ನು ಸೇರಿಸ್ಕೊಂಡು ನಮ್ಮಲ್ಲಿ ಬರಲ್ಲ, ಅದು ದೇವ್ರ ಕೊಡುಗೆ. ಅದು ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿರೋದು ಯಾವತ್ತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಅದು ನಾವಿರೋವರೆಗೆ ನಮ್ಮ ಜೊತೆಗೆ ಆ ನೋವನ್ನು ತೊಗೊಂಡೇ ನಾವು ಹೋಗ್ಬೇಕಾಗುತ್ತೆ. ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅವರು. ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ರಸ್ತೆ, ಸರ್ಕಲ್ಲು, ಈ ರೀತಿ ಬೇರೆ ಬೇರೆ ವಿಭಿನ್ನ ರೀತಿಯ ಈ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಏನಂದರೆ ಯಾವ ರೀತಿಯಿಂದ ನಾವು ಅವರಿಗೆ ಗೌರವ ಸಲ್ಲಿಸಬೇಕು, ಬಹಳ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ವಿಚಾರಗಳಿಗೆ ಆಲೋಚನೆ ಮಾಡ್ತೀವಿ. ನಾವು ತಮ್ಮ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ರಘು ಅವ್ರ ನೇತೃತ್ವದಲ್ಲಿ ಬಂದು ಮನವಿ ಕೊಟ್ಟಿದ್ದೀವಿ. ಏನು ಭಾಳ ದೊಡ್ಡ ಕೆಲಸ ಅಲ್ಲ, ಎರಡಕ್ಕೂ ಇಡ್ಬೋದು. ಯಾವುದಕ್ಕೆ ಜಿಲ್ಲಾ ಕ್ರೀಡಾಂಗಣಕ್ಕೂ ನಾವು ಪುನೀತ್ ರಾಜ್ಕುಮಾರ್ ಅವರು ಅಂತೇಳಿ ಇಡ್ಬೋದು. ಆಮೇಲೆ ಸರ್ಕಲ್ ಅಂಥೇಳಿ ಯಾವುದೇ ಸರ್ಕಲ್ ನೀವು ಇಲ್ಲಿ ನಮಗೆ ಯಾವ ಸರ್ಕಲ್ ಇಡಬೇಕು ಅಂತ ಹೇಳಿಲ್ಲ. ಯಾವ ಸರ್ಕಲ್ ಇಡಬೇಕು ಅಂಥೇಳಿ ನೀವೆಲ್ಲ ತೀರ್ಮಾನ ಮಾಡಿ ಇಂಥ ಸರ್ಕಲ್ಗೆ ಇಡಬೇಕಂದ್ರೆ ಅದಕ್ಕೂ ನಾಮಕರಣ ಮಾಡ್ಬೋದು. ಅದರಲ್ಲೇನು ದೊಡ್ಡ ವಿಶೇಷ ಶಾನ್ಬಾಗ್ ಸರ್ಕಲ್ ಅಂತೂ ಇಲ್ಲ, ಅದಕ್ಕೋಸ್ಕರ ಶಾನ್ಬಾಗ್ ಸರ್ಕಲ್ನಲ್ಲಿನೇ ನಾವು ಪುನೀತ್ ರಾಜ್ಕುಮಾರ್ ಸರ್ಕಲ್ ಅಂತೇಳಿ ಇಡ್ಬೋದು. ಅದರಲ್ಲಿ ಏನು